friends, welcome to Vishwa Prasad spoken English through Kannada. Friends, now igagle ondu nischita vakyavannu hege bariyodu, ondu anischita vakyavannu hege bariyodu, ondu nischita prashnardhaka vakyavannu hege bariyodu, ondu anischita prashnardhaka vakyavannu hege bariyodu ivella navu kalthidvi. Iga navu ondu nischita vakyakke ಯಾವ ಥರ ಪ್ರಶ್ನೆ ಕೇಳಬೇಕು ಅನ್ನೋದು ನಾವು ಕಂಡಿಡಿಯೋಣ ಮತ್ತು ತಿಳ್ಕೊಳ್ಳೋಣ, ಹಾಗೆ ಪ್ರಾಕ್ಟೀಸ್ ಮಾಡೋಣ. ಐ ವಿಶ್ ಯು ಆಲ್ ದ ಬೆಸ್ಟ್. ಕೀಪ್ ನೋಟಿಂಗ್ ಡೌನ್ ಆ್ಯಂಡ್ ಲಿಸನ್ ಟು ಇಟ್ ಕೇರ್ಫುಲ್ಲಿ. ಪ್ರಾಕ್ಟಿಸಿಂಗ್ ಯೆಸ್ ಆರ್ ನೋ ಪಾಸಿಟಿವ್ interrogative sentences. The first one is, I have been learning English for a month. Iga idu bandu I have been learning English for a month anta ondu sentence ide. Namge ee tara ondu samadhana athwa uttara barbekandre naavu yav tara prashneyanna kelabeku. So idu bandu I have been learning English for a month andre idu nischita vakya. So this is positive. ಈ ಥರ ನಮಗೆ ಸಮಾಧಾನ ಬರಬೇಕಾದ್ರೆ ನಾವು ಕೇಳಬೇಕಾಗಿರುವ ಪ್ರಶ್ನೆ ಬಂದು ಈ ಥರ ಇರುತ್ತೆ. ಯಾವ ಥರ, ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲಿಷ್ ಫಾರ್ ಎ ಮಂತ್? ಕ್ವಶನ್, ಹ್ಯಾವ್ ಯು ಬಿ ಲರ್ನಿಂಗ್ ಇಂಗ್ಲಿಷ್ ಫಾರ್ ಅ ಮಂತ್ ಅಂತ ಕೇಳಿದ್ರೆ, ಹೌದು ನಾನು ಒಂದು ತಿಂಗಳಿಂದ ಇಂಗ್ಲಿಷ್ ಕಲಿತಾ ಇದ್ದೀನಿ. ನೆಗೆಟಿವ್, ನೋ ಐ ಹ್ಯಾವಂಟ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಫಾರ್ ಎ ಮಂತ್. ಸೊ ಈ ಥರ ಒಂದು ನಿಶ್ಚಿತ ಪ್ರಶ್ನಾರ್ಥಕ ವಾಕ್ಯವನ್ನು ಕೇಳಿದ್ರೆ ಫಸ್ಟ್ ಅದಕ್ಕೆ ಹೌದು ಅನ್ನೋದು ನಿಶ್ಚಿತ ವಾಕ್ಯ, ಇಲ್ಲ ಅನ್ನೋದು ಅನಿಶ್ಚಿತ ವಾಕ್ಯ. ಸೊ ಇಲ್ಲಿ ನಾವು ಪ್ರಶ್ನೆ ಹೇಗೆ ಕೇಳೋದು ಅನ್ನೋದು ನಾವಿಲ್ಲಿ ತೋರಿಸಿದ್ವಿ. ಹ್ಯಾವ್ ಯು ಬೀನ್ ಲರ್ನಿಂಗ್ ಫಾರ್ ಇಂಗ್ಲಿಷ್ ಫಾರ್ ಅ ಮಂತ್? ಈ ಯು ಅನ್ನೋದು ಇಲ್ಲಿ ಐ ಆಗಿದೆ. ಈ ಯು ಅನ್ನೋದು ವಿಗೂ ಉಪಯೋಗಿಸ್ಬೋದು. ವಿ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಫಾರ್ ಅ ಮಂತ್ ಅಂತಲೂ ಅನ್ಬೋದು. ಆದರೆ ಸಂದರ್ಭಕ್ಕೆ ತಕ್ಕಂಗೆ ಒಬ್ಬರನ್ನ ಕೇಳಿದ್ರೆ ಐ ಬರುತ್ತೆ, ಒಬ್ಬರಿಗಿಂತ ಹೆಚ್ಚಾಗಿದ್ದರೆ ವಿ ಬರುತ್ತೆ. ಓಕೆ, ಸೊ ನಮಗೆ ಈ ಥರ ಪ್ರಶ್ನೆಗಳನ್ನು ನಾವೀಗ ಕರೀತಾ ಇದ್ವಿ. ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲೀಷ್ ಫಾರ್ ಅ ಮಂತ್? ನೀನು ಒಂದು ತಿಂಗಳಿಂದ ಇಂಗ್ಲೀಷ್ ಕಲಿತಾ ಇದೆಯಾ? ಹೌದು ನಾನು ಒಂದು ತಿಂಗಳಿಂದ ಇಂಗ್ಲೀಷ್ ಕಲಿತಾ ಇದ್ದೀನಿ. ಎಸ್ ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಫಾರ್ ಅ ಮಂತ್. ಇಲ್ಲ ನಾನು ಒಂದು ತಿಂಗಳಿಂದ ಇಂಗ್ಲೀಷ್ ಕಲಿತಾ ಇಲ್ಲ. ನೋ ಐ ಹ್ಯಾವಂಟ್ ಬೀನ್ ಲರ್ನಿಂಗ್ ಫಾರ್ ಅ ಮಂತ್. ಸೊ ಇದು ಸರಿಯಾದ ರೀತಿಯಲ್ಲಿ ನಾವು ಪ್ರಶ್ನೆ ಕೇಳುತ್ತಾ ಇದ್ದೀವಿ. ಸರಿಯಾದ ರೀತಿಯಲ್ಲಿ ಹೌದು ಅಂದರೆ ಸರಿಯಾದ ರೀತಿಯಲ್ಲಿ ನಾವು ಉತ್ತರ ಕೊಡ್ತಾ ಇದ್ವಿ, ಇಲ್ಲ ಅಂದರೆ ಸರಿಯಾದ ರೀತಿಯಲ್ಲಿ ನಾವು ಉತ್ತರ ಕೊಡ್ತಾ ಇದ್ವಿ. ಸೊ ನಮಗೆ ಪ್ರಾಕ್ಟೀಸ್ಗಾಗಿ ಒಂದು 20 ಸೆಂಟೆನ್ಸಸ್ ಬರ್ಕೊಂಡು ಮತ್ತೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡೋಣ. ನೆಕ್ಸ್ಟ್ ಬಂದು, ಹ್ಯಾಸ್ ಇಟ್ ಬೀನ್ ರೇನಿಂಗ್ ಕಂಟಿನ್ಯೂಸ್ಲಿ ಫ
for 3 days. Next. Has he been playing cricket since his childhood? Question mark. Fourth one. Have you been watching me for a long time? Question mark. Fifth one. Have you been looking for me? Question mark. Sixth one. Has she been browsing on the net for an hour? Question mark. Seventh one. Have they been working here for a long time? Question mark. Eighth one. Have they been working hard for 10 years? Question mark. Ninth one. Has it been printing the documents since 3 p.m.? Question mark. Tenth one. Have you been searching for your keys for an hour? ಸೊ ನಿಮಗೆ ಫಸ್ಟ್ ಕ್ವಶನ್ಗೆ ನಾನು ಎಕ್ಸಾಂಪಲ್ ತೋರಿಸಿದ್ದೀನಿ. ಹೇಗಂತ, ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲೀಷ್ ಫಾರ್ ಅ ಮಂತ್? ನೀನು ಒಂದು ತಿಂಗಳಿಂದ ಇಂಗ್ಲೀಷ್ ಕಲಿತಾ ಇದೆಯಾ? ಹೌದು, ನಾನು ಒಂದು ತಿಂಗಳಿಂದ ಇಂಗ್ಲೀಷ್ ಕಲಿತಾ ಇದ್ದೀನಿ. ಎಸ್, ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಫಾರ್ ಅ ಮಂತ್. ಇಲ್ಲ, ನಾನು ಒಂದು ತಿಂಗಳಿಂದ ಇಂಗ್ಲೀಷ್ ಕಲಿತಾ ಇಲ್ಲ. ನೋ, ಐ ಹ್ಯಾವೆಂಟ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಫಾರ್ ಅ ಮಂತ್. ಸೊ ಅದೇ ಥರ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗಿರೋ. ಹ್ಯಾಸ್ ಇಟ್ ಬೀನ್ ರೇನಿಂಗ್ ಕಂಟಿನ್ಯೂಸ್ಲಿ ಫಾರ್ 3 ಡೇಸ್? 3 ದಿವಸದಿಂದ ಎಡಬಿಡದೆ ಮಳೆ ಸುರಿತಾ ಇದೆಯಾ? ಎಸ್, ಇಟ್ ಹ್ಯಾಸ್ ಬೀನ್ ರೇನಿಂಗ್ ಕಂಟಿನ್ಯೂಸ್ಲಿ ಫಾರ್ 3 ಡೇಸ್. ಹೌದು, ಎಡಬಿಡದೆ 3 ದಿವಸದಿಂದ ಮಳೆ ಸುರಿತಾ ಇದೆ. ನೋ, ಇಟ್ ಹ್ಯಾಸಂಟ್ ಬೀನ್ ರೇನಿಂಗ್ ಫಾರ್ ಕಂಟಿನ್ಯೂಸ್ಲಿ ಫಾರ್ 3 ಡೇಸ್. ಇಲ್ಲ, 3 ದಿವಸದಿಂದ ಎಡಬಿಡದೆ ಮಳೆ ಸುರಿತಾ ಇಲ್ಲ. ನೆಕ್ಸ್ಟ್, ಹ್ಯಾಸ್ ಹಿ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಸಿನ್ಸ್ ಹಿಸ್ ಚೈಲ್ಡ್ಹುಡ್? ಅವನು ಬಾಲ್ಯದಿಂದ ಕ್ರಿಕೆಟ್ ಆಡ್ತಿದ್ದಾನ? ಎಸ್, ಹಿ ಹ್ಯಾಸ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಸಿನ್ಸ್ ಹಿಸ್ ಚೈಲ್ಡ್ಹುಡ್. ಹೌದು, ಅವನು ಬಾಲ್ಯದಿಂದ ಕ್ರಿಕೆಟ್ ಆಡ್ತಾ ಇದ್ದಾನೆ. ನೋ, ಹಿ ಹ್ಯಾಸಂಟ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಸಿನ್ಸ್ ಹಿಸ್ ಚೈಲ್ಡ್ಹುಡ್. ಇಲ್ಲ, ಅವನು ಬಾಲ್ಯದಿಂದ ಕ್ರಿಕೆಟ್ ಆಡ್ತಾ ಇಲ್ಲ. ಹ್ಯಾವ್ ಯು ಬೀನ್ ವಾಚಿಂಗ್ ಮೀ ಫಾರ್ ಅ ಲಾಂಗ್ ಟೈಮ್? ನೀನು ನನ್ನನ್ನು ತುಂಬ ಹೊತ್ತಿಂದ ಗಮನಿಸ್ತಾ ಇದೆಯಾ? ಎಸ್, ಐ ಹ್ಯಾವ್ ಬೀನ್ ವಾಚಿಂಗ್ ಯು ಫಾರ್ ಅ ಲಾಂಗ್ ಟೈಮ್. ಹೌದು, ನಾನು ನಿನ್ನನ್ನು ತುಂಬ ಹೊತ್ತಿಂದ ಗಮನಿಸ್ತಾ ಇದ್ದೀನಿ. ನೋ, ಐ ಹ್ಯಾವೆಂಟ್ ಬೀನ್ ವಾಚಿಂಗ್ ಯು ಫಾರ್ ಅ ಲಾಂಗ್ ಟೈಮ್. ಇಲ್ಲ, ನಾನು ತುಂಬ ಹೊತ್ತಿಂದ ನಿನ್ನನ್ನು ಗಮನಿಸ್ತಾ ಇಲ್ಲ. ಹ್ಯಾವ್ ಯು ಬೀನ್ ಲುಕಿಂಗ್ ಫಾರ್ ಮೀ? ನೀವು ನನಗೋಸ್ಕರ ಹುಡುಕ್ತಾ ಇದ್ದೀರಾ? ಎಸ್, ವಿ ಹ್ಯಾವ್ ಬೀನ್ ಲುಕಿಂಗ್ ಫಾರ್ ಯು. ಹೌದು, ನಾವು ನಿನಗಾಗಿ ಹುಡುಕ್ತಾ ಇದ್ದೀವಿ. ನೋ, ವಿ ಹ್ಯಾವೆಂಟ್ ಬೀನ್ ಲುಕಿಂಗ್ ಫಾರ್ ಯು. ಇಲ್ಲ, ನಾವು ನಿನಗಾಗಿ ಹುಡುಕ್ತಾ ಇಲ್ಲ.
ಹ್ಯಾಸ್ ಶಿ ಬೀನ್ ಬ್ರೌಸಿಂಗ್ ಆನ್ ದ ನೆಟ್ ಫಾರ್ ಆನ್ ಆರ್, ಅವಳು ಇಂಟರ್ನೆಟ್ನಲ್ಲಿ ಒಂದು ಗಂಟೆಯಿಂದ ನೋಡ್ತಿದ್ದಾಳ? ಎಸ್, ಶಿ ಹ್ಯಾಸ್ ಬೀನ್ ಬ್ರೌಸಿಂಗ್ ಆನ್ ದ ನೆಟ್ ಫಾರ್ ಆನ್ ಆರ್, ಹೌದು ಅವಳು ಒಂದು ಗಂಟೆಯಿಂದ ಇಂಟರ್ನೆಟ್ಟಲ್ಲಿ ನೋಡ್ತಿದ್ದಾಳೆ. ನೋ, ಶಿ ಹ್ಯಾಸಂಟ್ ಬೀನ್ ಬ್ರೌಸಿಂಗ್ ಆನ್ ದ ನೆಟ್ ಫಾರ್ ಆನ್ ಆರ್, ಇಲ್ಲ ಅವಳು ಒಂದು ಗಂಟೆಯಿಂದ ಇಂಟರ್ನೆಟ್ನಲ್ಲಿ ನೋಡ್ತಾ ಇಲ್ಲ. ಹ್ಯಾವ್ ದೇ ಬೀನ್ ವರ್ಕಿಂಗ್ ಹಿಯರ್ ಫಾರ್ ಅ ಲಾಂಗ್ ಟೈಮ್, ಅವರು ಇಲ್ಲಿ ತುಂಬ ಸಮಯದಿಂದ ಕೆಲಸ ಮಾಡ್ತಿದ್ದಾರಾ? ಎಸ್, ದೇ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್ ಫಾರ್ ಅ ಲಾಂಗ್ ಟೈಮ್, ಹೌದು ಅವರು ಇಲ್ಲಿ ತುಂಬ ಕಾಲದಿಂದ ಕೆಲಸ ಮಾಡ್ತಿದ್ದಾರೆ. ನೋ, ದೇ ಹ್ಯಾವೆಂಟ್ ಬೀನ್ ವರ್ಕಿಂಗ್ ಹಿಯರ್ ಫಾರ್ ಅ ಲಾಂಗ್ ಟೈಮ್, ಇಲ್ಲ ಅವರು ಇಲ್ಲಿ ತುಂಬ ಕಾಲದಿಂದ ಕೆಲಸ ಮಾಡ್ತಾ ಇಲ್ಲ. ಹ್ಯಾವ್ ದೇ ಬೀನ್ ವರ್ಕಿಂಗ್ ಹಾರ್ಡ್ ಫಾರ್ 10 ಇಯರ್ಸ್, ಅವರು 10 ವರ್ಷದಿಂದ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರಾ? ಎಸ್, ದೇ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್ ಹಾರ್ಡ್ ಫಾರ್ 10 ಇಯರ್ಸ್, ಹೌದು ಅವರು 10 ವರ್ಷದಿಂದ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ನೋ, ದೇ ಹ್ಯಾವೆಂಟ್ ಬೀನ್ ವರ್ಕಿಂಗ್ ಹಾರ್ಡ್ ಫಾರ್ 10 ಇಯರ್ಸ್, ಇಲ್ಲ ಅವರು 10 ವರ್ಷದಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾ ಇಲ್ಲ. ಹ್ಯಾಸ್ ಇಟ್ ಬೀನ್ ಪ್ರಿಂಟಿಂಗ್ ದ ಡಾಕ್ಯುಮೆಂಟ್ ಸಿನ್ಸ್ 3 PM, ಅದು 3 ಗಂಟೆಯಿಂದ ದಾಖಲೆಗಳನ್ನು ಮುದ್ರಿಸ್ತಿದೆಯಾ? ಎಸ್, ಇಟ್ ಹ್ಯಾಸ್ ಬೀನ್ ಪ್ರಿಂಟಿಂಗ್ ದ ಡಾಕ್ಯುಮೆಂಟ್ಸ್ ಸಿನ್ಸ್ 3 PM, ಹೌದು ಅದು 3 ಗಂಟೆಯಿಂದ ದಾಖಲೆಗಳನ್ನು ಮುದ್ರಿಸ್ತಾ ಇದೆ. ನೋ, ಇಟ್ ಹ್ಯಾಸಂಟ್ ಬೀನ್ ಪ್ರಿಂಟಿಂಗ್ ಸಿನ್ಸ್ 3 PM, ಇಲ್ಲ ಅದು 3 ಗಂಟೆಯಿಂದ ದಾಖಲೆಗಳನ್ನು ಮುದ್ರಿಸ್ತಾ ಇಲ್ಲ. ಹ್ಯಾವ್ ಯು ಬೀನ್ ಸರ್ಚಿಂಗ್ ಫಾರ್ ಯುವರ್ ಕೀಸ್ ಫಾರ್ ಎನ್ ಆರ್, ನೀನು 1 ಗಂಟೆ ಕಾಲದಿಂದ ನಿನ್ನ ಬೀಗದ ಕೈಗೋಸ್ಕರ ಹುಡುಕ್ತಿದ್ಯಾ? ಎಸ್, ಐ ಹ್ಯಾವ್ ಬೀನ್ ಸರ್ಚಿಂಗ್ ಫಾರ್ ಮೈ ಕೀಸ್ ಫಾರ್ ಎನ್ ಆರ್, ಹೌದು ನನ್ನ ಬೀಗದ ಕೈಗೋಸ್ಕರ ನಾನು 1 ಗಂಟೆಯಿಂದ ಹುಡುಕ್ತಾ ಇದ್ದೀನಿ. ನೋ, ಐ ಹ್ಯಾವೆಂಟ್ ಬೀನ್ ಸರ್ಚಿಂಗ್ ಫಾರ್ ಮೈ ಕೀಸ್ ಫಾರ್ ಎನ್ ಆರ್, ಇಲ್ಲ ನಾನು ನನ್ನ ಬೀಗದ ಕೈಗೋಸ್ಕರ 1 ಗಂಟೆಯಿಂದ ಹುಡುಕ್ತಿಲ್ಲ. ಸೊ ಈ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಇನ್ನೊಮ್ಮೆ ನಾನು ಇಂಗ್ಲೀಷಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡಿ ತೋರಿಸ್ತೀನಿ. ಹ್ಯಾಸ್ ಇಟ್ ಬೀನ್ ರೇನಿಂಗ್ ಕಂಟಿನ್ಯೂಸ್ಲಿ ಫಾರ್ 3 ಡೇಸ್? ಎಸ್, ಇಟ್ ಹ್ಯಾಸ್ ಬೀನ್ ರೇನಿಂಗ್ ಕಂಟಿನ್ಯೂಸ್ಲಿ ಫಾರ್ 3 ಡೇಸ್. ನೋ, ಇಟ್ ಹ್ಯಾಸಂಟ್ ಬೀನ್ ರೇನಿಂಗ್ ಕಂಟಿನ್ಯೂಸ್ಲಿ ಫಾರ್ 3 ಡೇಸ್. ಹ್ಯಾಸ್ ಹಿ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಸಿನ್ಸ್ ಇಸ್ ಚೈಲ್ಡ್ಹುಡ್? ಎಸ್, ಹಿ ಹ್ಯಾಸ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಸಿನ್ಸ್ ಇಸ್ ಚೈಲ್ಡ್ಹುಡ್. ನೋ, ಹಿ ಹ್ಯಾಸಂಟ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಸಿನ್ಸ್ ಇಸ್ ಚೈಲ್ಡ್ಹುಡ್. ನೆಕ್ಸ್ಟ್, ಹ್ಯಾವ್ ಯು ಬೀನ್ ವಾಚಿಂಗ್ ಮೀ ಫಾರ್ ಅ ಲಾಂಗ್ ಟೈಮ್? ಎಸ್, ಐ ಹ್ಯಾವ್ ಬೀನ್ ವಾಚಿಂಗ್ ಯು ಫಾರ್ ಅ ಲಾಂಗ್ ಟೈಮ್. ನೋ, ಐ ಹ್ಯಾವೆಂಟ್ ಬೀನ್ ವಾಚಿಂಗ್ ಯು ಫಾರ್ ಅ ಲಾಂಗ್ ಟೈಮ್. ಹ್ಯಾವ್ ಯು ಬೀನ್ ಲುಕಿಂಗ್ ಫಾರ್ ಮೀ? ಎಸ್, ವಿ ಹ್ಯಾವ್ ಬೀನ್ ಲುಕಿಂಗ್ ಫಾರ್ ಯು. ನೋ, ವಿ ಹ್ಯಾವೆಂಟ್ ಬೀನ್ ಲುಕಿಂಗ್ ಫಾರ್ ಯು. ಹ್ಯಾಸ್ ಶಿ ಬೀನ್ ಬ್ರೌಸಿಂಗ್ ಆನ್ ದ ನೆಟ್ ಫಾರ್ ಎನ್ ಆರ್? ಎಸ್, ಶಿ ಹ್ಯಾಸ್ ಬೀನ್ ಬ್ರೌಸಿಂಗ್ ಆನ್ ದ ನೆಟ್ ಫಾರ್ ಎನ್ ಆರ್. ನೋ, ಶಿ ಹ್ಯಾಸ್ಂಟ್ ಬೀನ್ ಬ್ರೌಸಿಂಗ್ ಆನ್ ದ ನೆಟ್ ಫಾರ್ ಎನ್ ಆರ್. ಹ್ಯಾವ್ ದೇ ಬೀನ್ ವರ್ಕಿಂಗ್ ಹಿಯರ್ ಫಾರ್ ಅ ಲಾಂಗ್ ಟೈಮ್? ಎಸ್, ದೇ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್ ಫಾರ್ ಅ ಲಾಂಗ್ ಟೈಮ್. ನೋ, ದೇ ಹ್ಯಾವೆಂಟ್ ಬೀನ್ ವರ್ಕಿಂಗ್ ಹಿಯರ್ ಫಾರ್ ಎ ಲಾಂಗ್ ಟೈಮ್. ಹ್ಯಾವ್ ದೇ ಬೀನ್ ವರ್ಕಿಂಗ್ ಹಾರ್ಡ್ ಫಾರ್ 10 ಇಯರ್ಸ್? ಎಸ್, ದೇ ಹ್ಯಾವ್ ಬೀನ್ ವರ್ಕಿಂಗ್ ಹಾರ್ಡ್ ಫಾರ್ 10 ಇಯರ್ಸ್. ನೋ, ದೇ ಹ್ಯಾವೆಂಟ್ ಬೀನ್ ವರ್ಕಿಂಗ್ ಹಾರ್ಡ್ ಫಾರ್ 10 ಇಯರ್ಸ್. ಹ್ಯಾಸ್ ಇಟ್ ಬೀನ್ ಪ್ರಿಂಟಿಂಗ್ ದ ಡಾಕ್ಯುಮೆಂಟ್ಸ್ ಸಿನ್ಸ್ 3 PM? ಎಸ್, ಇಟ್ ಹ್ಯಾಸ್ ಬೀನ್ ಪ್ರಿಂಟಿಂಗ್ ದ ಡಾಕ್ಯುಮೆಂಟ್ಸ್ ಸಿನ್ಸ್ 3 PM. ನೋ, ಇಟ್ ಹ್ಯಾಸಂಟ್ ಬೀನ್ ಪ್ರಿಂಟಿಂಗ್ ದ ಡಾಕ್ಯುಮೆಂಟ್ಸ್ ಸಿನ್ಸ್ 3 PM. ಹ್ಯಾವ್ ಯು ಬೀನ್ ಸರ್ಚಿಂಗ್ ಫಾರ್ ಯುವರ್ ಕೀಸ್ ಫಾರ್ ಎನ್ ಆರ್? ಎಸ್, ಐ ಹ್ಯಾವ್ ಬೀನ್ ಸರ್ಚಿಂಗ್ ಫಾರ್ ಮೈ ಕೀಸ್ ಫಾರ್ ಎನ್ ಆರ್. ನೋ, ಐ ಹ್ಯಾವೆಂಟ್ ಬೀನ್ ಸರ್ಚಿಂಗ್ ಫಾರ್ ಮೈ ಕೀಸ್ ಫಾರ್ ಎನ್ ಆರ್. ಈಗ ನೆಕ್ಸ್ಟ್ ಇನ್ನೊಂದು 10 ಸೆಂಟೆನ್ಸ್ ಬರ್ಕೊಂಡು ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. Have you been waiting for the bus since 9 AM? Question mark. 12th one. Has the baby been crying
for 10 minutes. Question mark. 13th one. Has he been looking for a job since he left college? Question mark. 14th one. Has she been telling the same story again and again? Question mark. 15th one. Have they been doing this for 4 days? Question mark. 16th one. Have you been waiting to consult the doctor for 2 hours? Question mark. 17th one. Has she been living with her uncle for quite some time? Question mark. 18th one. Has she been yelling at him for half an hour? Question mark. 19th one. Have you been using this car for a decade? Question mark. 20th one. Have they been doing this project for a week? Question. So now ಇನ್ನೊಂದು ಹತ್ತು ಸೆಂಟೆನ್ಸ್ ಬರ್ಕೊಂಡಿದ್ವಿ. ಈ ಹತ್ತು ಸೆಂಟೆನ್ಸಸ್ಗೂ ನಾವು ಅರ್ಥ ತಿಳ್ಕೊಂಡು ಮತ್ತೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡೋಣ. ಹ್ಯಾವ್ ಯು ಬೀನ್ ವೇಟಿಂಗ್ ಫಾರ್ ದ ಬಸ್ ಸಿನ್ಸ್ 9 AM? ನೀನು ಬಸ್ಗೋಸ್ಕರ 9 ಗಂಟೆ ಅಂತ ಕಾದಿದ್ಯಾ? ಎಸ್, ವಿ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದ ಬಸ್ ಸಿನ್ಸ್ 9 AM. ಹೌದು, ನಾವು 9 ಗಂಟೆಯಿಂದ ಬಸ್ಗಾಗಿ ಕಾಯ್ತಾ ಇದ್ವಿ. ನೋ, ವಿ ಹ್ಯಾವ್ಟ್ ಬೀನ್ ವೇಟಿಂಗ್ ಫಾರ್ ದ ಬಸ್ ಸಿನ್ಸ್ 9 AM. ಇಲ್ಲ, ನಾವು ಬಸ್ಗಾಗಿ 9 ಗಂಟೆಯಿಂದ ಕಾಯ್ತಾ ಇಲ್ಲ. ಹ್ಯಾಸ್ ದ ಬೇಬಿ ಬೀನ್ ಕ್ರೈಂಗ್ ಫಾರ್ 10 ಮಿನಿಟ್ಸ್? ಮಗು 10 ನಿಮಿಷದಿಂದ ಅಳ್ತಾ ಇದೆಯಾ? ಎಸ್, ದ ಬೇಬಿ ಹ್ಯಾಸ್ ಬೀನ್ ಕ್ರೈಂಗ್ ಫಾರ್ 10 ಮಿನಿಟ್ಸ್. ಹೌದು, ಮಗು 10 ನಿಮಿಷದಿಂದ ಅಳ್ತಾ ಇದೆ. ನೋ, ದ ಬೇಬಿ ಹ್ಯಾಸಂಟ್ ಬೀನ್ ಕ್ರೈಂಗ್ ಫಾರ್ 10 ಮಿನಿಟ್ಸ್. ಇಲ್ಲ, ಮಗು 10 ನಿಮಿಷದಿಂದ ಅಳ್ತಾ ಇಲ್ಲ. ಹ್ಯಾಸ್ ಹಿ ಬೀನ್ ಲುಕಿಂಗ್ ಫಾರ್ ಎ ಜಾಬ್ ಸಿನ್ಸ್ ಹಿ ಲೆಫ್ಟ್ ಕಾಲೇಜ್? ಅವನು ಕಾಲೇಜ್ ಬಿಟ್ಟಾಗಿಂದ ಕೆಲಸಕ್ಕಾಗಿ ಹುಡುಕ್ತಾ ಇದ್ದಾನಾ? ಎಸ್, ಹಿ ಹ್ಯಾಸ್ ಬೀನ್ ಲುಕಿಂಗ್ ಫಾರ್ ಎ ಜಾಬ್ ಸಿನ್ಸ್ ಹಿ ಲೆಫ್ಟ್ ಕಾಲೇಜ್. ಹೌದು, ಅವನು ಕಾಲೇಜ್ ಬಿಟ್ಟಾಗಿಂದ ಅವನು ಕೆಲಸಕ್ಕಾಗಿ ಹುಡುಕ್ತಾ ಇದ್ದಾನೆ. ನೋ, ಹಿ ಹ್ಯಾಸಂಟ್ ಬೀನ್ ಲುಕಿಂಗ್ ಫಾರ್ ಎ ಜಾಬ್ ಸಿನ್ಸ್ ಹಿ ಲೆಫ್ಟ್ ಕಾಲೇಜ್. ಇಲ್ಲ, ಅವನು ಕಾಲೇಜ್ ಬಿಟ್ಟಾಗಿಂದ ಕೆಲಸಕ್ಕಾಗಿ ಹುಡುಕ್ತಾ ಇಲ್ಲ. ಹ್ಯಾಸ್ ಶಿ ಬೀನ್ ಟೆಲಿಂಗ್ ದ ಸೇಮ್ ಸ್ಟೋರಿ ಅಗೇನ್ ಅಂಡ್ ಅಗೇನ್? ಅವಳು ಮತ್ತೆ ಮತ್ತೆ ಅದೇ ಕತೆ ಹೇಳ್ತಾ ಇದೆಯಲ್ಲ? ಎಸ್, ಶಿ ಹ್ಯಾಸ್ ಬೀನ್ ಟೆಲಿಂಗ್ ದ ಸೇಮ್ ಸ್ಟೋರಿ ಅಗೇನ್ ಅಂಡ್ ಅಗೇನ್. ಹೌದು, ಅವಳು ಮತ್ತೆ ಮತ್ತೆ ಆ ಕಥೆಯನ್ನು ಹೇಳ್ಕೊಳ್ತಾ ಇದ್ದಾಳೆ. ನೋ, ಶಿ ಹ್ಯಾಸಂಟ್ ಬೀನ್ ಟೆಲಿಂಗ್ ದ ಸೇಮ್ ಸ್ಟೋರಿ ಅಗೇನ್ ಅಂಡ್ ಅಗೇನ್. ಇಲ್ಲ, ಅವಳು ಮತ್ತೆ ಮತ್ತೆ ಆ ಕಥೆಯನ್ನು
ಹೇಳ್ಕೊತಾ ಇಲ್ಲ. ಹ್ಯಾವ್ ದೇ ಬೀನ್ ಡೂಯಿಂಗ್ ದಿಸ್ ಫಾರ್ 4 ಡೇಸ್, ಅವರು ಇದನ್ನು 4 ದಿವಸದಿಂದ ಮಾಡ್ತಿದ್ದಾರಾ? ಎಸ್, ದೇ ಹ್ಯಾವ್ ಬೀನ್ ಡೂಯಿಂಗ್ ದಿಸ್ ಫಾರ್ 4 ಡೇಸ್, ಹೌದು ಅವರು ಇದನ್ನು 4 ದಿವಸದಿಂದ ಮಾಡ್ತಿದ್ದಾರೆ. ನೋ, ದೇ ಹ್ಯಾವೆಂಟ್ ಬೀನ್ ಡೂಯಿಂಗ್ ದಿಸ್ ಫಾರ್ 4 ಡೇಸ್, ಇಲ್ಲ ಅವರು 4 ದಿವಸದಿಂದ ಇದನ್ನು ಮಾಡ್ತಾ ಇಲ್ಲ. ಹ್ಯಾವ್ ಯು ಬೀನ್ ವೇಟಿಂಗ್ ಟು ಕನ್ಸಲ್ಟ್ ದ ಡಾಕ್ಟರ್ ಫಾರ್ 2 ಅವರ್ಸ್, ಡಾಕ್ಟರ್ನ ನೋಡೋದಕ್ಕೆ ನೀವು 2 ಗಂಟೆ ಕಾಲದಿಂದ ಕಾಯ್ತಾ ಇದ್ದೀರಾ? ಎಸ್, ವಿ ಹ್ಯಾವ್ ಬೀನ್ ವೇಟಿಂಗ್ ಟು ಸಿ ದ ಡಾಕ್ಟರ್ ಫಾರ್ 2 ಅವರ್ಸ್, ಹೌದು ನಾವು 2 ಗಂಟೆ ಕಾಲದಿಂದ ಡಾಕ್ಟರ್ನ ನೋಡೋದಕ್ಕೆ ಕಾಯ್ತಾ ಇದ್ವಿ. ನೋ, ವಿ ಹ್ಯಾವೆಂಟ್ ಬೀನ್ ವೇಟಿಂಗ್ ಟು ಸಿ ದ ಡಾಕ್ಟರ್ ಫಾರ್ 2 ಅವರ್ಸ್, ಇಲ್ಲ 2 ಗಂಟೆ ಕಾಲದಿಂದ ನಾವು ಡಾಕ್ಟರ್ನ ನೋಡೋಕ್ಕೆ ಕಾಯ್ತಾ ಇಲ್ಲ. ಹ್ಯಾಸ್ ಶಿ ಬೀನ್ ಲಿವಿಂಗ್ ವಿತ್ ಹರ್ ಅಂಕಲ್ ಫಾರ್ ಕ್ವೈಟ್ ಸಮ್ ಟೈಮ್, ಅವಳು ಒಂದು ಸ್ವಲ್ಪ ಸಮಯದಿಂದ ಅವಳ ಚಿಕ್ಕಪ್ಪನ ಹತ್ರ ನಿವಸಿಸ್ತಿದ್ದಾಳ? ಎಸ್, ಶಿ ಹ್ಯಾಸ್ ಬೀನ್ ಲಿವಿಂಗ್ ವಿತ್ ಹರ್ ಅಂಕಲ್ ಫಾರ್ ಕ್ವೈಟ್ ಸಮ್ ಟೈಮ್, ಹೌದು ಅವಳ ಚಿಕ್ಕಪ್ಪನೊಂದಿಗೆ ಅವಳು ಒಂದು ಸ್ವಲ್ಪ ದಿವಸದಿಂದ ನಿವಸಿಸ್ತಾ ಇದ್ದಾಳೆ. ನೋ, ಶಿ ಹ್ಯಾಸಂಟ್ ಬೀನ್ ಲಿವಿಂಗ್ ವಿತ್ ಹರ್ ಅಂಕಲ್ ಫಾರ್ ಕ್ವೈಟ್ ಸಮ್ ಟೈಮ್, ಇಲ್ಲ ಅವಳು ಅವಳ ಚಿಕ್ಕಪ್ಪನೊಂದಿಗೆ ಕೆಲವು ದಿವಸದಿಂದ ನಿವಸಿಸ್ತಾ ಇಲ್ಲ. ಹ್ಯಾಸ್ ಶಿ ಬೀನ್ ಯೆಲ್ಲಿಂಗ್ ಎಟ್ ಹಿಮ್ ಫಾರ್ ಹಾಫ್ ಎನ್ ಅವರ್, ಅವಳು ಅವನ ಮೇಲೆ ಅರ್ಧ ಗಂಟೆಯಿಂದ ಕಿರಿಚ್ತಿದ್ದಾಳ? ಎಸ್, ಶಿ ಹ್ಯಾಸ್ ಬೀನ್ ಯೆಲ್ಲಿಂಗ್ ಎಟ್ ಹಿಮ್ ಫಾರ್ ಹಾಫ್ ಎನ್ ಅವರ್, ಹೌದು ಅವಳು ಅವನ ಮೇಲೆ ಒಂದು ಅರ್ಧ ಗಂಟೆಯಿಂದ ಕಿರಿಚ್ತಿದ್ದಾಳೆ. ನೋ, ಶಿ ಹ್ಯಾಸ್ ಬೀನ್ ಯೆಲ್ಲಿಂಗ್ ಎಟ್ ಹಿಮ್ ಫಾರ್ ಹಾಫ್ ಎನ್ ಅವರ್, ಇಲ್ಲ ಅವಳು ಅವನ ಮೇಲೆ ಅರ್ಧ ಗಂಟೆಯಿಂದ ಕಿರಿಚ್ತಾ ಇಲ್ಲ. ಹ್ಯಾವ್ ಯು ಬೀನ್ ಯೂಸಿಂಗ್ ದಿಸ್ ಕಾರ್ ಫಾರ್ ಅ ಡೆಕೇಡ್, ಈ ಕಾರನ್ನು ಒಂದು 10 ವರ್ಷದಿಂದ ಉಪಯೋಗಿಸ್ತಾ ಇದ್ದೀರಾ? ಎಸ್, ವಿ ಹ್ಯಾವ್ ಬೀನ್ ಯೂಸಿಂಗ್ ದಿಸ್ ಕಾರ್ ಫಾರ್ ಅ ಡೆಕೇಡ್, ಹೌದು ನಾವು ಈ ಕಾರನ್ನು 10 ವರ್ಷದಿಂದ ಉಪಯೋಗಿಸ್ತಾ ಇದ್ದೀವಿ, ಇಲ್ಲ ನಾವು ಈ ಕಾರನ್ನು 10 ವರ್ಷದಿಂದ ಉಪಯೋಗಿಸ್ತಾ ಇಲ್ಲ. ನೋ, ವಿ ಹ್ಯಾವೆಂಟ್ ಬೀನ್ ಯೂಸಿಂಗ್ ದಿಸ್ ಕಾರ್ ಫಾರ್ ಅ ಡೆಕೇಡ್. ಹ್ಯಾವ್ ದೇ ಬೀನ್ ಡೂಯಿಂಗ್ ದಿಸ್ ಪ್ರಾಜೆಕ್ಟ್ ಫಾರ್ ಅ ವೀಕ್, ಈ ಪ್ರಾಜೆಕ್ಟ್ ಅನ್ನು ಅವರು ಒಂದು ವಾರದಿಂದ ಮಾಡ್ತಿದ್ದಾರಾ? ಎಸ್, ದೇ ಹ್ಯಾವ್ ಬೀನ್ ಡೂಯಿಂಗ್ ದಿಸ್ ಪ್ರಾಜೆಕ್ಟ್ ಫಾರ್ ಅ ವೀಕ್, ಹೌದು ಅವರು ಒಂದು ವಾರದಿಂದ ಈ ಪ್ರಾಜೆಕ್ಟನ್ನು ಮಾಡ್ತಿದ್ದಾರೆ. ನೋ, ದೇ ಹ್ಯಾವೆಂಟ್ ಬೀನ್ ಡೂಯಿಂಗ್ ದಿಸ್ ಪ್ರಾಜೆಕ್ಟ್ ಫಾರ್ ಅ ವೀಕ್, ಇಲ್ಲ ಅವರು ಒಂದು ವಾರದಿಂದ ಈ ಪ್ರಾಜೆಕ್ಟನ್ನು ಮಾಡ್ತಾ ಇಲ್ಲ. ಈಗ ಮತ್ತೊಮ್ಮೆ ಇಂಗ್ಲೀಷಲ್ಲಿ. ಹ್ಯಾವ್ ಯು ಬೀನ್ ವೇಟಿಂಗ್ ಫಾರ್ ದ ಬಸ್ ಸಿನ್ಸ್ 9 AM? ಎಸ್, ವಿ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದ ಬಸ್ ಸಿನ್ಸ್ 9 AM. ನೋ, ವಿ ಹ್ಯಾವೆಂಟ್ ಬೀನ್ ವೇಟಿಂಗ್ ಫಾರ್ ದ ಬಸ್ ಸಿನ್ಸ್ 9 AM. Has the baby been crying for 10 minutes? Yes, the baby has been crying for 10 minutes. No, the baby hasn't been crying for 10 minutes. Has he been looking for a job since he left college? Yes, he has been looking for a job since he left college. No, he hasn't been looking for a job since he left college. Has she been telling the same story again and again? Yes, she has been telling the same story again and again. No, she hasn't been telling the same story again and again. Have they been doing this for 4 days? Yes, they have been doing this for 4 days. No, they haven't been doing this for 4 days. Have you been waiting to consult the doctor for 2 hours? Yes, we have been waiting to consult the doctor for 2 hours. No, we haven't been waiting to consult the doctor for 2 hours. Has she been living with her uncle for quite some time? Yes, she has been living with her uncle for quite some time. No, she hasn't been living with her uncle for quite some time. Has she been yelling at him for half an hour? Yes, she has been yelling at him for half an hour. No, she hasn't been yelling at him for half an hour. Have you been using this car for a decade? Yes, we have been using this car for a decade. No, we haven't been using this car for a decade. Have they been doing this project for a week? Yes, they have been doing this project for a week. No, they haven't been doing this project for a week. So, ಈ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಒಂದು 20-30 ಸಲ ಖಂಡಿತವಾಗಿ ನಾವು ಫ್ಲೂಯೆಂಟ್ ಇಂಗ್ಲೀಷ್ ಕಲಿಯಬಹುದು. ಬಟ್ ನಮ್ಗೆ ಏನು ಬೇಕಾಗಿದೆ, ಒಂದು ಸ್ವಲ್ಪ ಡಿಟರ್ಮಿನೇಷನಿಂದ, ದೃಢ ಇದರಿಂದ ನಾವು ಕಲಿಯಬೇಕು. ಒಂದು ಸಲ ಎರಡು ಸಲ ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಫ್ಲೂಯೆಂಟ್ ಇಂಗ್ಲೀಷ್ ಬರಲ್ಲ. ನಾನು ನಿಮಗೆ ಎಲ್ಲ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ, ಹೇಗೆ ಅದನ್ನು ಪ್ರಶ್ನೆಗೆ ಕೇಳಬೇಕು, ಯಾರಾದರೂ ಪ್ರಶ್ನೆ ಕೇಳಿದ್ರೆ ನಾವು ಹೇಗೆ ಉತ್ತರ ಕೊಡಬೇಕು ಅನ್ನೋದು ನಾವಿಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ದಯವಿಟ್ಟು ನೀವು ಇದನ್ನು ಒಂದು 20-30 ಸಲ ಹಾಗೆಯೇ ಪ್ರಾಕ್ಟೀಸ್ ಮಾಡಿ, ಬರೀರಿ, ಪ್ರಾಕ್ಟೀಸ್. ಬರೆಯೋದಕ್ಕೆ ಬೋರ್ ಆದರೆ
ಓದ್ರಿ, ಓದೋದಕ್ಕೆ ಬೋರ್ ಆದರೆ ಬರೀರಿ. ಆ ಥರ ಇಂಟರ್ಚೇಂಜ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಐ ವಿಶ್ ಯು ಆಲ್ ದಿ ಬೆಸ್ಟ್, ಕೀಪ್ ಪ್ರಾಕ್ಟೀಸಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅನಿಶ್ಚಿತ ಪ್ರಶ್ನಾರ್ಥಕ ವಾಕ್ಯಕ್ಕೆ ಹೇಗೆ ಸಮಾಧಾನ ಕೊಡೋದನ್ನು ಕಲಿಯೋಣ. ಥ್ಯಾಂಕ್ ಯು.